ಲಂಚ ತೆಗೆದುಕೊಂಡು ದಾಖಲೆಗಳು ಇಲ್ಲದೆ ಈಸ್ವತ್ತನ್ನ ಮಾಡಿಕೊಟ್ಟಿದ್ದಾರೆ ಎಂದು ಹೆಮ್ಮರಗಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಯುವ ಮುಖಂಡ ಮಲ್ಲಹಳ್ಳಿ ರವಿ ಆರೋಪಿಸಿದ್ದಾರೆ. ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟಸ್ವಾಮಿ 2027 ಈಸ್ವತ್ತಿನ ಫೈಲ್ಗಳನ್ನು ಇನ್ನೂ ಬಾಕಿ ಉಳಿಸಿಕೊಂಡು ಸಾರ್ವಜನಿಕರ ಕೆಲಸ ಮಾಡಿಲ್ಲ. ದಿನನಿತ್ಯ ಹೆಮ್ಮರಗಾಲ ಗ್ರಾಮ ಪಂಚಾಯಿತಿಗೆ ಜನರು ಅಲೆದಾಡುತ್ತಿದ್ದಾರೆ ಮತ್ತು ಲಂಚ ಪಡೆದು ಯಾವುದೇ ದಾಖಲಾತಿಗಳು ಇಲ್ಲದೆ ಈ ತೆಗೆದುಕೊಂಡು ಈಸ್ವತ್ತು ಕೊಟ್ಟಿದ್ದಾರೆ. ಇನ್ನು ಎನ್ಒಸಿ ಕೇಳಿದರೆ ಕೊಡುವುದಿಲ್ಲ, ಬೇಜವಾಬ್ದಾರಿಯಿಂದ ವರ್ತಿಸುತ್ತಾನೆ ಎಂದು ದೂರಿದ್ದಾರೆ. ಒಂದು ಗಂಟೆ ಏನು ಕೇಳಿದ್ರಿ ಫೈಲ್ಗಳಿಗೆ ಹೊರಗಡೆ ಬಂದಿಲ್ಲ ಲೆಕ್ಕಗಳಲ್ಲಿ ಕೇಳ್ತಾರಲ್ವ, ಅವರ ಸಮಾಧಾನ ಕೇಳಿ ಬಂದಿರೋದಕ್ಕೆ ಇತ್ಯರ್ಥಕ್ಕೆ ಸಮಾಧಾನ ಕೇಳಿ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪಿಡಿಒನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ, ಬಾಕಿ ಉಳಿದ ಕೆಲಸವನ್ನು ಶೀಘ್ರದಲ್ಲೇ ಮಾಡಲಾಗುತ್ತದೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಧರ್, ಸದಸ್ಯ ಪುಟ್ಟಸ್ವಾಮಿ, ಹೆಮ್ಮರಗಾಲ ಮಾದಪ್ಪ, ಮಲ್ಲಹಳ್ಳಿ ರವಿ, ಮಾದಣ್ಣ ಹಾಜರಿದ್ದರು. ಇಲ್ಲ ಅವ್ರು ಗ್ಯಾಂಡ್ ಮಾಡ್ಕೊಳ್ಳೋದಿಲ್ಲ.